ಬರಗುರು ವಿಶ್ವಾಮಿತ್ರ ಅಭಯ ಅಸಲ್ಯಗೆ ನೀಡುವ ಪಾತ್ರ ಅಭಯ ಅಸಲ್ಯಗೆ ನೀಡುವ ಪಾತ್ರ ಧರಿಸುವ ಹರಿಶುಭ ಗಾತ್ರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಜನಕನ ಮಮತೆಯ ಕುಡಿಯೋ ಸೀತೆಯ ಕನ್ಯಾ ಸಂಕಲೆಯೋ ಧನುಜರ ಕನಸಿನ ಸುಖ ಗೋಪುರವೋ ಧನುಜರ ಕನಸಿನ ಸುಖ ಗೋಪುರವೋ ಮುರಿಯುವುದು ಮಿಥಿಲಾ ನಗರದಲ್ಲಿ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಪಟ್ಟಾಭಿಷೇಕ ಕುಪಟಳ ತಾತ್ಕಾಲಿಕ ಶೋಕ ಭೀಕರ ಕಾನನ ವಾಸದ ಕುಹಕ ಲೋಕೋದ್ಧಾರದ ಮೊದಲಂಕ ಪಾದುಗೆ ನೀಡುವ ವೇಷ ಭರತಗೆ ಪಾದುಗೆ ನೀಡುವ ವೇಷ ಗುರುಜನ ಭಕ್ತಿಯ ಆದೇಶ ನರಲೋಕಕ್ಕೆ ನಭಸಿರಿ ಸಂತೋಷ ನರಲೋಕಕ್ಕೆ ನಭಸಿರಿ ಸಂತೋಷ ಭರವಸೆ ನೀಡುವ ಸಂದೇಶ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಚಿಂತೆ ಕನ್ನಡ ಕುಲ ಪುಂಗವ ಹನುಮ ಶರಣು ಶರಣು ಹೇ ಭಾಗವತೋತ್ತಮ ಕನ್ನಡ ಕುಲ ಪುಂಗವ ಹನುಮ ಮುದ್ರಿಕೆಯಲ್ಲಿದು ಸೋಗಂ ಭ್ರೌಮ ಮುದ್ರಿಕೆಯಲ್ಲಿದು ಸೋಗಂ ಭ್ರೌಮ ಎಂಬುವ ತತ್ವವು ತಿಳಿತಮ್ಮ ಎಂಬುವ ತತ್ವವು ತಿಳಿತಮ್ಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ರಘುಕುಲ ಸೋಮ ಸೀತೆಯ ಚಿಂತೆಗೆ ಪೂರ್ಣ ವಿರಾಮ ಲಂಕೆಯ ವೈಭವ ನಿರ್ನಾಮ ಜಗತ್ತಿನಲ್ಲಿ ಯಾವುದೂ ಅಸ್ಪೃಶ್ಯ ಅಲ್ಲ, ಯಾವ ರಂಗವಾಗ್ಬೋದು, ಯಾವ ಕಲೆಯಾಗ್ಬೋದು, ಯಾವ ವ್ಯಕ್ತಿ ಆಗ್ಬೋದು, ಯಾವ ಮಾಧ್ಯಮ ಆಗ್ಬೋದು, ಅದರಲ್ಲಿ ರಾಮನಿದ್ದಾನೆ ಅಂದರೆ ಅದು ಪವಿತ್ರ, ಪರಮ ಪವಿತ್ರ. ಹಾಗಾಗಿ ರಾಮಕಥೆಯ ವೇದಿಕೆಯಲ್ಲಿ ಒಂದು ಚಲನಚಿತ್ರದ ತುಣುಕನ್ನು ಕೂಡ ನೋಡೋಕ್ಕೆ ಸಾಧ್ಯ ನೀವು ಅಂತ. ಆದರೆ ಒಂದು ಚೂರು ನಿಮ್ಮ ಮಡಿಗೆ ತೊಂದರೆ ಆಗೋದಿಲ್ಲ ಅಂತ, ಆ ಒಂದು ಪಾವಿತ್ರ್ಯಕ್ಕೆ ತೊಂದರೆ ಆಗೋದಿಲ್ಲ ಅಂತ. ಇದಂತೂ ಸ್ಫೂರ್ತಿ ಕೊಡ್ತಕ್ಕಂಥ, ಉತ್ಸಾಹ ಕೊಡ್ತಕ್ಕಂಥ ಒಂದು
ಪದ್ಯ ಅಷ್ಟು ಚೆನ್ನಾಗಿದೆ ಮತ್ತು ಚೆನ್ನಾಗಿ ಕೂಡ ಅದನ್ನು ಹಾಡಿದ್ದಾರೆ. ಎರಡು ಮಹಾಸಂಗತಿಗಳು ನಡೆದವು. ನಾರದರು ವಾಲ್ಮೀಕಿಗೆ ಇಡೀ ರಾಮನ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟರು. ಆ ವ್ಯಕ್ತಿತ್ವ ಎಷ್ಟು ಎತ್ತರದ್ದು, ಪಾದಗಳು ಭೂಮಿಯಲ್ಲಿದೆ, ಕಿರೀಟ ವೈಕುಂಠದಲ್ಲಿದೆ ಅಂಥ ವ್ಯಕ್ತಿತ್ವ. ಭೂಪಾದವು ಯಸ್ಯ ನಾಭಿರಿ ವಿಯತ್ ಅಸುರನಿಲ ಚಂದ್ರ ಸೂರ್ಯ ಉಚ್ಚ ನೇತ್ರೆ. ಪಾದಗಳು ಭೂಮಿ, ವಿಯದಸುಹು ಭೂಪಾದವು ಯಸ್ಯ ನಾಭಿರಿ ವಿಯತ್. ನಾಭಿ ಯಾವುದು ಅಂದರೆ ಅಂತರಿಕ್ಷ, ಪ್ರಾಣವೇ ಉಸಿರು, ದೇವಲೋಕವೇ ಮುಖ, ಸೂರ್ಯಚಂದ್ರರ ಕಣ್ಣುಗಳು. ಇಂತಹ ಭೂ ವ್ಯೋಮ ವ್ಯಾಪ ವ್ಯಕ್ತಿತ್ವವನ್ನು ಕೆಲವೇ ಪದಗಳಲ್ಲಿ ಕಟ್ಟಿಕೊಟ್ಟರು ನಾರದರು ವಾಲ್ಮೀಕಿಗಳಿಗೆ. ಅವನ ಕಥೆಯನ್ನು ಹೇಳಿದರು. ಆ ಕಥೆಯಂಥದ್ದು ತ್ರೇತಾಯುಗದಿಂದ ಆರಂಭಿಸಿ ಇವತ್ತಿನವರೆಗೂ ಹರಿತಾ ಇದೆ ಆ ಕಥೆಯದು. ಆ ಕಥೆ ಎಷ್ಟು ಜನ ಮನವನ್ನು ತಲುಪಿರಬಹುದು, ಆ ಕಥೆ ಎಷ್ಟು ಕಾಲವನ್ನು ವ್ಯಾಪಿಸಿರಬಹುದು, ಎಂತೆಂಥ ದೇಶಗಳನ್ನು ಮುಟ್ಟಿರ್ಬೋದು, ಅದು ಎಷ್ಟು ರೀತಿಯಲ್ಲಿ ಮತ್ತೆ ಮತ್ತೆ ಹೊರಬಂದಿರ್ಬೋದು, ಯಾವ್ಯಾವ ಬಗೆಯಲ್ಲಿ ಮತ್ತೆ ಮತ್ತೆ ಹೊರಬಂದಿರ್ಬೋದು, ಇವತ್ತು ಕೂಡ ಬರ್ತಾ ಇದೆ ಈ ರಾಮಕಥೆಯ ರೂಪದಲ್ಲಿ. ಇದೊಂದು ಹೊಸ ಕಲಾ ಪ್ರಕಾರ, ಎಲ್ಲ ಕಲಾ ಪ್ರಕಾರಗಳು ಸೇರಿರ್ತಕ್ಕಂಥ ಹೊಸ ಬಗೆಯ ಒಂದು ಕಲಾ ಪ್ರಕಾರ. ಈ ಒಂದು ಕಲಾ ಪ್ರಕಾರದ ರೂಪದಲ್ಲಿ ಮತ್ತೊಮ್ಮೆ ಅವತಾರ ಮಾಡ್ತಾ ಇದೆ ನೋಡಿ ರಾಮಕಥೆಯದು. ಹಾಗಾಗಿ ಇಷ್ಟು ಆಳ, ಇಷ್ಟು ಅಗಲ, ಇಷ್ಟು ದೈರ್ಘ್ಯ, ಇಷ್ಟು ವ್ಯಾಪ್ತಿ ಇರ್ತಕ್ಕಂಥ ಕಥೆಯನ್ನು ಕೆಲವೇ ಪದಗಳಲ್ಲಿ ನಾರದರು ವಾಲ್ಮೀಕಿಗಳಿಗೆ ಹೇಳಿದರು. ವಾಲ್ಮೀಕಿಗಳು ಮೈಯೆಲ್ಲ ಕಿವಿಯಾಗಿ, ಹೃದಯವನ್ನು ಇಲ್ಲಿಟ್ಕೊಂಡು, ಕಿವಿಯಲ್ಲಿಟ್ಕೊಂಡು ಕೇಳಿದರು, ಅಥವಾ ತಮ್ಮ ಕಿವಿಯನ್ನು ಬೊಗಸೆಯಾಗಿ ಮಾಡಿಕೊಂಡು ನಾರದರು ಹನಿಸಿದ ಆ ಜೇನು ಹೊನಿಯನ್ನು, ರಾಮಕಥೆಯನ್ನು ಆ ಕಿವಿಗಳೆಂಬ ಬೊಗಸೆಯಲ್ಲಿ ಸ್ವೀಕರಿಸಿದರು, ಸೇವಿಸಿದರು, ಸವಿದರು, ಆಸ್ವಾದಿಸಿದರು, ಆನಂದಿಸಿದರು. ಬಂದ ಕಾರ್ಯವಾದಂತೆ ನಾರದರು ಹೊರಟು ಬಂದರು. ಭುವಿಗಿಡದ ದಿವಿ, ಭುವಿಯೊಳಗೆ ದಿವಿಯನ್ನು ತುಂಬಿ ಮತ್ತೆ ದಿವಿಯೊಳಗೆ ತನ್ನ ಮೂಲಧಾಮದೊಳಗೆ ಪ್ರಯಾಣಿಸಿತ್ತು. ನಾರದರು ಅಂತರ್ಧಾನರಾದರು, ವೈಕುಂಠವನ್ನು ಏರಿದರು. ಒಂದು ಮುಹೂರ್ತ ಕಾಲ ಹಾಗೆ ಕುಳಿತಿದ್ರು ವಾಲ್ಮೀಕಿಗಳು ಆಶ್ರಮದಲ್ಲಿ. ಮತ್ತೆ ಮಾಧ್ಯಾಹ್ನಕ ಕ್ರಿಯೆಗಾಗಿ ತಮಸಾ ನದಿಯತ್ತ ಪ್ರಯಾಣ. ಸ್ನಾನ ಆಗಬೇಕು ಮಧ್ಯಾಹ್ನದ್ದು, ಹಾಗಾಗಿ ಪುಣ್ಯ ಸರಳೆ ತಮಸ್ಸಿಗೆ ಪ್ರಯಾಣ ಮಾಡ್ತಾರೆ ವಾಲ್ಮೀಕಿಗಳು. ಮುಂದೆ ವಾಲ್ಮೀಕಿಗಳು, ಹಿಂದೆ ಅವರ ತರುಣ ಶಿಷ್ಯ ಭರದ್ವಾಜ ತಮಸೆಯನ್ನು ನೋಡಿದಾಗ ತಂಪಾಯಿತು ವಾಲ್ಮೀಕಿಗಳ ಮನ, ತಿಳಿಯಾಯಿತು. ಯಾಕೆಂದರೆ ಆ ನೀರು ಹಾಗಿತ್ತಂತೆ. ಅವ್ರ ಭಾಷೆಯಲ್ಲೇ ಕೇಳಿ, ಅಕರ್ದಮಂ ಇದಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ ಮನುಷ್ಯ ಮನೋಯಥ. ನೋಡು ಭರದ್ವಾಜ, ಈ ಪುಣ್ಯತೀರ್ಥವನ್ನು ನೋಡು, ಈ ಜಲವನ್ನು ನೋಡು. ಅಕರ್ದಮಂ, ಒಂದಿಷ್ಟೂ ಕರ್ದಮವಿಲ್ಲ, ಕೆಸರಿಲ್ಲ, ರಮಣೀಯಂ, ಒಂದಿಷ್ಟೂ ಕಲ್ಮಶವಿಲ್ಲದ ಜಲ, ತುಂಬಾ ರಮಣೀಯವಾದ ಜಲ. ಪ್ರಸನ್ನಾಂಬು, ಪ್ರಸನ್ನ ಸರಿಲ, ತಿಳಿಯಾದ ಸರಿಲ. ಎಷ್ಟು ತಿಳಿ ಅಂದರೆ ನಾವು ನಮ್ಮನ್ನು ನೋಡ್ಕೊಳ್ಬೋದು, ಎಷ್ಟು ತಿಳಿ ಅಂದರೆ ಆ ನದಿಯ ಆಳವನ್ನು, ನೆಲವನ್ನು ಕಾಣಬಹುದು. ಅವರಿಗೆ ನೆನಪಾಗಿದ್ದು ಸನ್ಮನುಷ್ಯರ ಮನಸ್ಸು, ವಾಲ್ಮೀಕಿಗಳಿಗೆ ಕೂಡಲೇ ನೆನಪಾಗಿದ್ದು. ಭರದ್ವಾಜ, ಇದು ಹೇಗಿದೆ ನೋಡು, ಸನ್ಮನುಷ್ಯರ ಮನಸ್ಸು ಇದ್ದಾಗಿದೆ, ಸತ್ಪುರುಷರ ಮನಸ್ಸು ಇದ್ದಾಗಿದೆ. ಹೌದು, ಸತ್ಪುರುಷರ ಮನಸ್ಸಿನಲ್ಲಿ ಕೆಸರಿರೋದಿಲ್ಲ, ಅಥವಾ ಯಾರ ಮನಸ್ಸಲ್ಲಿ ಕೆಸರಿರೋದಿಲ್ವೋ ಅವನು ಸತ್ಪುರುಷ, ಅವನು ಸನ್ಮನುಷ್ಯ. ಯಾರ ಮನಸ್ಸು ರಮಣೀಯವೋ, ಮರಣೀಯವಲ್ಲ ರಮಣೀಯವೋ, ಅವನು ಸನ್ಮನುಷ್ಯ. ಯಾರ ಮನಸ್ಸು ತಿಳಿಯೋ,
ಅವನು ಅವನು ಸತ್ಪುರುಷ. ಇದೆಲ್ಲವೂ ಸೇರಿರಬೇಕು ಸನ್ಮನುಷ್ಯ ಅಂತಾಗಬೇಕಾದ್ರೆ. ಬಹುಶಃ ರಾಮನ ನೆನಪಾಗಿರಬೇಕು. ವಾಲ್ಮೀಕಿಗಳಿಗೆ ಇದ್ದರ ಮನಸ್ಸು ಹೇಗಿರಬೇಕು ಅಂತ, ತಿಳಿ ತಿಳಿಯಾಗಿರಬೇಕು ಅಂತ, ಬೇರೆ ಏನು ಬೇಡ ಅಂತ. ಹಾಗಾಗಿ ಮನವ ಶೋಧಿಸಬೇಕು ನಿತ್ಯ. ದಾಸರ ಹಾಡ್ತಾರೆ, ನಿತ್ಯ ಮನಸ್ಸನ್ನು ತೊಳಿಬೇಕು, ಮೈ ತೊಳೆದ್ರೆ ಸಾಲದು, ಮನಸ್ಸನ್ನು ತೊಳಿಬೇಕು ಅಂತ. ನಾವು ಸೋಪ್ ಹಚ್ಚಿ ಸ್ನಾನ ಮಾಡಿ ಆಯಿತು ಅಂತ ಅಂದ್ಕೊಳ್ತೇವೆ, ಆಗಿದ್ದೆ ಅಂದ್ರೆ ಕ್ಲೀನ್ ಆಗಿದ್ದು ಅಷ್ಟೆ, ಸ್ವಚ್ಛ ಆಗಿದ್ದಲ್ಲ ಅದು, ತಿಳಿಯಾಗಿದ್ದಲ್ಲ ಅದು. ಯಹ ಅಂತಃಶುಚಿಹಿ ಸ ಶುಚಿಹಿ ನ ಮೃದ್ವಾರಿ ಶುಚಿಶುಚಿಹಿ. ಯಾರು ಒಳಗೆ ಶುದ್ಧನೋ ಅವನು ಮಾತ್ರವೇ ಶುದ್ಧ. ಕೇವಲ ಸೋಪು ನೀರು ಹಾಕಿ ತೊಳೆದ ಮಾತ್ರಕ್ಕೆ ಅವನು ಶುದ್ಧನಲ್ಲ. ಅವತ್ತಿನ ಕಾಲದಲ್ಲಿ ಮೃತ್ತಿಕೆ ಮತ್ತು ಜಲ, ಇವತ್ತಿನ ಕಾಲದಲ್ಲಿ ಸಾಬೂನು ಮತ್ತು ನೀರು. ಸಾಬೂನು ನೀರಿಂದ ಹೊರಗಿನ ನಿಜವಾಗ ಮೈ ಒಳಗೂ ಕೂಡ ತೊಳೆಯೋದಿಲ್ಲ ಅದು, ಮೈಯ ಹೊರಗಿನ ಪದರ ಮಾತ್ರ ತೊಳೆಯುತ್ತದೆ ಅದು, ಅಷ್ಟಕ್ಕೆ ಶುದ್ಧನಲ್ಲ. ಅಂತಃಶುಚಿ ಆಗಬೇಕು ಅವನು, ಅಂತರಾಳ ಶುಚಿ ಆಗಬೇಕು ಅಂತ. ಹಾಗಾಗಿ ಸ್ನಾನ ಸಾಲದು ಸಂಧ್ಯಾ ವಂದನೆ ಬೇಕು ಜೊತೆಯಲ್ಲಿ. ಸ್ನಾನ ಹೊರಗೆ ತೊಳಿಲಿಕ್ಕೆ, ಸಂಧ್ಯಾ ವಂದನೆ ಒಳಗೆ ತೊಳಿಲಿಕ್ಕೆ. ಸಂಧ್ಯಾ ವಂದನೆ ಅಧ್ಯಾನ ಶಬ್ದಕ್ಕೆ ಆ ಚಿತ್ತೈಕಾಗ್ರಿ ಅರ್ಥ, ತನ್ಮಯತೆ ಅರ್ಥ. ತನ್ಮಯತೆ ಮೂಲಕ, ಚಿತ್ತೈಕಾಗ್ರದ ಮೂಲಕ ಮನಸ್ಸನ್ನು ತೊಳಿಬೇಕು ಅಂತ. ಹಾಗೆ ತೊಳೆದ ಮನಸ್ಸು ಶುದ್ಧವಾಗಿರ್ತದೆ ಯಾರದೋ ಅಂಥವನೇ ಜಗದ್ವಂದ್ಯ. ಯಾಕೆಂದರೆ ಆ ಮನಸ್ಸು, ಆ ಮಾನಸ ಸರೋವರ ಅದು ತನ್ನೊಳಗಿರ್ತಕ್ಕಂಥ ಪರಮಾತ್ಮನೆಂಬ ಮಣಿಯನ್ನು ನಿಚ್ಚಳವಾಗಿ ತೋರಬಲ್ಲದು. ಹಾಗಾಗಿ ಅಂಥ ಮನಸ್ಸು ಬೇಕು. ಆ ನಿರ್ಮಲ ಮಾನಸ ಸರೋವರದಲ್ಲಿ ಅವಗಾಹನ ಮಾಡಿರ್ತಕ್ಕಂಥ ಉದ್ದೇಶ ವಾಲ್ಮೀಕಿಗಳದ್ದು. ಆದರೆ ಅದೇನೋ ಬದಲಾವಣೆ, ಅದೇನೋ ಬದಲಾವಣೆ. ಅವರು ಕೇಳಿದ್ದೇನು ವಾಲ್ಮೀಕಿಗಳು, ನೆಸ್ಯತಾಂ ಕಲಶಸ್ತಾತ ದೀಯತಾಂ ಮಲ್ಕಲಂ ಮಮ. ಭರದ್ವಾಜನ ಕೈಯಲ್ಲಿ ಕಲಶ ಇತ್ತು, ತಂಬಿಗೆ ಇತ್ತು, ಬಟ್ಟೆ ಇತ್ತು, ಸ್ನಾನಕ್ಕೆ ಬೇಕಾದ ಬಟ್ಟೆ ಇತ್ತು. ನೆಸ್ಯತಾಂ ಕಲಶಸ್ತಾತ, ತಂಬಿಗೆ ಕೆಳಗಿಡು, ಬಟ್ಟೆ ಕೊಡು. ದೀಯತಾ ಮುಲಕಲಂ ಮಮ ಇದಮೇವ ಅವಗಾಹಿಷ್ಯೇ ತಮಸಾ ತೀರ್ಥಮುತ್ತಮಂ. ಇದಮೇವ ಇದನ್ನೇ ನಾನು ಅವಗಾಹನ ಮಾಡ್ತೇನೆ, ಇದೇ ತಮಸೆಯ ಜಲವನ್ನೇ, ಈ ನಿರ್ಮಲ ಜಲವನ್ನೇ ಅವಗಾಹನ ಮಾಡ್ತೇನೆ. ತಮಸ ಜಲವನ್ನು ಹೇಳಿದ್ರು, ಸನ್ಮನುಷ್ಯ ಮನಸ್ಸನ್ನು ಹೇಳಿದ್ರು, ಅವರಿಗೆ ಗೊತ್ತದು ಯಾವುದನ್ನು ಹೇಳಿದ್ರು. ಎರಡೂ ಅವ್ರ ಮನಸ್ಸಲ್ಲಿದೆ ಒಟ್ಟೊಟ್ಟಿಗೆ. ಮನಸ್ಸಿನ ಒಂದು ಪಾರ್ಶ್ವದಲ್ಲಿ ತಮಸೆಯ ನಿರ್ಮಲ ಜಲ, ಇನ್ನೊಂದು ಪಾರ್ಶ್ವದಲ್ಲಿ ರಾಮನ ಮನಸ್ಸು, ರಾಮ ಮಾನಸ, ಸತ್ಪುರುಷ ಮಾನಸ, ಎರಡು ಒಟ್ಟೊಟ್ಟಿಗೆ ಅಕ್ಕಪಕ್ಕ ಇದೆ. ಯಾವುದನ್ನು ಹೇಳಿದರೋ ಅವರಿಗೆ ಗೊತ್ತು, ವಿಧಿಗೆ ಗೊತ್ತು, ಒಟ್ಟಿಗೆ ಹೇಳ್ತಾ ಇದ್ದಾರೆ ಇದನ್ನೇ ಅವಗಾಹನ ಮಾಡ್ತೇನೆ. ಬಾಯ್ಬಿಟ್ಟು ಹೇಳಿದ್ರು ತಮಸಾ ತೀರ್ಥ ಮುತ್ತಮ ಅಂತ. ಆದರೆ ಮಾಡಿದ್ದೇನು? ವಿಚಿತ್ರವಾದ ತಿರುವು, ಒಂದು ವಿಚಿತ್ರವಾದ ತಿರುವು, ವಿಚಿತ್ರವಾದ ತಿರುವು. ಮೊಟ್ಟ ಮೊದಲು ವಾತಾವರಣದಲ್ಲೆಲ್ಲ ವಾಲ್ಮೀಕಿಗಳ ಮನಸ್ಸಲ್ಲಿ ಒಂದು ವಿಚಿತ್ರವಾದ ತಿರುವು. ಸ್ನಾನಕ್ಕೆ ಅಂತ ಹೊರಟರು, ಸ್ನಾನ ಮಾಡಲಿಲ್ಲ. ಸ್ನಾನಕ್ಕೆ ಅಂತ ಹಿಡಿದವರು, ಹಿಡಿತಾ ಇರುವವರು ಎದ್ದು ಹೊರಟೇ ಬಿಟ್ರಂತೆ ಕಾಡು ನೋಡಲಿಕ್ಕೆ, ವನವಿಹಾರ ಮಾಡಲಿಕ್ಕೆ, ವನ ಸಂಚಾರ ಮಾಡಲಿಕ್ಕೆ. ಅವ್ಯಕ್ತದ ಆಹ್ವಾನ ಅದು. ತಾರ್ಕಿಕವಾಗಿ ಕಾರ್ಯಕಾರಣಗಳೆಲ್ಲ ಅದಕ್ಕೆ. ವಾಲ್ಮೀಕಿಗಳು ಸ್ನಾನಕ್ಕೆ ಅಂತ ಹೊರಟವರು, ಬಟ್ಟೆ ತಗೊಂಡವರು, ತಮಗೆ ಹಿಡಿಸ್ಕೊಂಡವರು, ಇನ್ನೇನು ಸ್ನಾನ ಮಾಡಬೇಕು, ಮಾಡದೆ ಇದ್ದಕ್ಕಿದ್ದಾಗಿ ಎದ್ದು ಹೊರಟ್ರಲ್ಲ, ಯಾಕೆ ಅಂತ. ಎತ್ತಪ್ಪ ಏನದು, ಯಾರು ಕರೆದಿದ್ದು? ರಾಮ ಕರೆದಿದ್ದದು, ರಾಮಾಯಣ ಕರೆದಿದ್ದದು ಬಹುಶಃ. ಅದು ಇದ್ದಕ್ಕಿದ್ದಾಗ ಅವ್ರು ಇದ್ದಾಗ ಹೊರಡದೇ ಇದ್ದಿದ್ರೆ ಇವತ್ತು ರಾಮಾಯಣ ಎತ್ತಿರಲಿಲ್ಲ. ಅಂಥದ್ದೊಂದು ವಿಚಿತ್ರ ಘಟನೆ ಅಲ್ಲಿ ನಡೀತದೆ ನೋಡಿ. ಸ್ನಾನಕ್ಕೆ ಅಂತ ಹೊರಟ ವಾಲ್ಮೀಕಿಗಳು ಹಾಗೆ ವನವಿಹಾರ ಮಾಡ್ತಾ ಇದ್ದಾರೆ. ತಮಸ ತೀರದ ಆ ಅರಣ್ಯ ಮಧ್ಯದಲ್ಲಿ ಆನಂದದ ತಾಂಡವ, ಎಲ್ಲೆಲ್ಲೂ ಪರಮಾನಂದದ ಪರಾಕಾಷ್ಠೆ, ರಮ್ಯತೆ, ದಿವ್ಯತೆ,
ಪ್ರಕೃತಿಯ ಸೌಂದರ್ಯ, ಹಕ್ಕಿಗಳ ಚಿಲಿಪಿಲಿ. ಇನ್ನು ಮಾತಿಲ್ಲ, ಇನ್ನು ನೋಡೋಣ ಏನಾಗುತ್ತೆ ಅಂತ. ನೋಡಿ ಮತ್ತೆ ಮಾತನಾಡೋಣ.